ಸ್ನೇಹಿತರೆ ನಮಸ್ಕಾರ. ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದ್ದಾವೆ. ಎಲ್ಲ ಪಕ್ಷಗಳ ಚುನಾವಣಾ ಪ್ರಚಾರ ಸಿಕ್ಕಾಪಟ್ಟೆ ಜೋರಾಗಿದೆ. ಇದೇ ವೇಳೆ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳಿಗೆ ಸಂಬಂಧಿಸಿದಂತೆ ನಾನಾ ರೀತಿಯ ಸುಳ್ಳು ಸುದ್ದಿಗಳು ಸುಳ್ಳುಗಳು ವೈರಲ್ ಆಗ್ತಾನೇ ಇದ್ದಾವೆ. ಅಲ್ಲದೆ ಕೋಮುವಾದಿ ಸುಳ್ಳುಗಳು ಕೂಡ ಇದೇ ವೇಳೆ ವೈರಲ್ ಆಗ್ತಿದ್ದಾವೆ. ತೆಲಂಗಾಣದಲ್ಲಿ ಮುಸ್ಲಿಮರು ಹನುಮಂತನ ವಿಗ್ರಹವನ್ನು ಧ್ವಂಸಗೊಳಿಸಿದ್ದಾರೆ ಅಂತ ಒಂದು ಸುಳ್ಳು ಸುದ್ದಿಯನ್ನು ಹರಿಬಿಡಲಾಗಿದೆ. ಅಲ್ಲದೆ ಎಲ್ ಕೆ ಅಡ್ವಾಣಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡುವಾಗ ಮೋದಿ ಮತ್ತು ಅಡ್ವಾಣಿಗೆ ಮಾತ್ರ ಕುಳಿತುಕೊಳ್ಳಿಕ್ಕೆ ಕುರ್ಚಿಯನ್ನು ಹಾಕಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕುರ್ಚಿಯನ್ನು ಹಾಕಲಾಗಿರಲಿಲ್ಲ ಅಂತ ಕೂಡ ಸುಳ್ಳೊಂದು ವೈರಲ್ ಆಗ್ತಾ ಇದೆ. ಇನ್ನು ಮೋದಿ ಸರ್ಕಾರವನ್ನು ಕಟು ವಿಮರ್ಶೆ ಮಾಡುವಂತಹ ಹಿಂದಿ ಯೂಟ್ಯೂಬರ್ ಧ್ರುವರಾಟಿ ಪಾಕಿಸ್ತಾನದವರು ಅಂತ ಕೂಡ ಫೇಕ್ ನ್ಯೂಸ್ ಒಂದು ವೈರಲ್ ಆಗಿದೆ. ಆದರೆ ಅವರು ಪಾಕಿಸ್ತಾನದವರಲ್ಲ, ಹರಿಯಾಣದವರು ಮತ್ತು ಹಿಂದೂ ಜಾಟ್ ಕುಟುಂಬಕ್ಕೆ ಸೇರಿದವರು ಅಂತ ಸತ್ಯ ಈಗಾಗಲೇ ಗೊತ್ತಾಗಿದೆ. ಇಂತಹ ಹಲವಾರು ಸುಳ್ಳುಗಳು ಈ ವಾರ ವೈರಲ್ ಆಗಿದ್ದಾವೆ. ಅವುಗಳಲ್ಲಿ ಪ್ರಮುಖ ಮೂರು ಸುಳ್ಳುಗಳೇನು ಅಂತ ನೋಡೋಣ. ಮೊದಲನೇ ಸುಳ್ಳು ಏನಂತಂದರೆ, ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡಲಿಕ್ಕೋಸ್ಕರ ಪುರುಷರ ಪ್ರಯಾಣ ದರವನ್ನು ಹೆಚ್ಚಿಸಿದೆ ಅನ್ನೋದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಜಾರಿಗೆ ತಂದ ಬಳಿಕ ಅವುಗಳ ವಿರುದ್ಧ ಅಪಪ್ರಚಾರ ನಡೀತಾನೇ ಇದೆ. ಅದರಲ್ಲೂ ಕೂಡ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಒದಗಿಸುವಂತಹ ಶಕ್ತಿ ಯೋಜನೆಯ ಬಗ್ಗೆ ಅಂತೂ ಇಲ್ಲಸಲ್ಲದ ಆರೋಪಗಳು, ನಕಲಿ ಸುಳ್ಳುಗಳು, ನಕಲಿ ವಿಡಿಯೋಗಳು ಕೂಡ ವೈರಲ್ ಆಗ್ತಿದ್ದಾವೆ. ಈಗ ಅಂಥದ್ದೇ ಒಂದು ವಿಡಿಯೋ, ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ನೀಡೋಕ್ಕೋಸ್ಕರ ಪುರುಷರಿಗೆ ಪ್ರಯಾಣ ದರವನ್ನು ಹೆಚ್ಚಿಸಲಾಗಿದೆ ಅಂತ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ವೈರಲ್ ಆಗಿರೋ ವಿಡಿಯೋದಲ್ಲಿ ಇದು ಯಾವ ರೀತಿಯ ಉಚಿತ ಭಾಗ್ಯ, ದಾವಣಗೆರೆಯಿಂದ ಬೆಂಗಳೂರಿಗೆ ಪ್ರಯಾಣ ದರವನ್ನು 90 ರೂಪಾಯಿ ಹೆಚ್ಚಿಸಲಾಗಿದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ದಾವಣಗೆರೆಯಿಂದ ಬೆಂಗಳೂರಿಗೆ ಬಸ್ ಪ್ರಯಾಣ ದರ ಕೇವಲ 280 ರೂಪಾಯಿ ಇತ್ತು, ಈಗ ಅದು 371 ರೂಗೆ ಏರಿಕೆಯಾಗಿದೆ. ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಿ ಪುರುಷರಿಗೆ 371 ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ. ಗಂಡಸರಿಂದ ಕಿತ್ಕೊಂಡು ಹೆಣ್ಣು ಮಕ್ಕಳಿಗೆ ಫ್ರೀ ಕೊಟ್ಟಿದೆ ಈ ಸರ್ಕಾರ ಅಂತ ಆರೋಪಿಸಿ ಆ ವಿಡಿಯೋ ವೈರಲ್ ಆಗ್ತಾ ಇದೆ. ನಿಜಕ್ಕೂ ಕೂಡ ಇದು ಸತ್ಯವಾ, ಪುರುಷರಿಂದ ಕಿತ್ಕೊಂಡು ಮಹಿಳೆಯರಿಗೆ ಪ್ರಯಾಣವನ್ನು ಉಚಿತ ಕೊಡಲಾಗ್ತಿದೆಯಾ ಅಂತ ನೋಡಿದರೆ ಅದು ಅಪ್ಪಟ ಹಸಿ ಸುಳ್ಳು. ಸತ್ಯ ಏನಪ್ಪ ಅಂತಂದರೆ, KSRTCಯ ಸಾಮಾನ್ಯ ಬಸ್ಗಳಲ್ಲಿ ದಾವಣಗೆರೆಯಿಂದ ಬೆಂಗಳೂರಿಗೆ ಪ್ರಯಾಣ ದರ 319 ರೂಪಾಯಿ ಇದೆ. ಆದರೆ ವಿಶೇಷ ಸಂದರ್ಭಗಳಲ್ಲಿ ಸಂಚರಿಸುವಂತಹ ಹೆಚ್ಚುವರಿ ಮತ್ತು ತಡೆರಹಿತ ಬಸ್ಗಳಲ್ಲಿ ಮಾತ್ರ 371 ರೂಪಾಯಿ ಇರ್ತದೆ. ಯಾಕೆಂದರೆ ಇದು ಹಲವಾರು ವರ್ಷಗಳಿಂದ ಕೂಡ ಜಾರಿಯಲ್ಲಿದೆ. ವಿಶೇಷ ತಡೆರಹಿತ ಬಸ್ಗಳಲ್ಲಿ ನಿಯಮಾವಳಿಗಳ ಅನ್ವಯ 20% ಪ್ರಯಾಣ ದರವನ್ನು ಯಾವಾಗಲೂ ಕೂಡ ಹೆಚ್ಚಿಸಲಾಗ್ತದೆ. ಈ ನಿಯಮವನ್ನು ಈಗೇನು ಜಾರಿಗೆ ತಂದಿಲ್ಲ, ಇದು ಹಿಂದಿನಿಂದಲೂ ಕೂಡ ಇದೆ. KSRTCಯ ಎಲ್ಲ ನಿಗಮಗಳಲ್ಲಿಯೂ ಕೂಡ ಈ ನಿಯಮ ಜಾರಿಯಲ್ಲಿದೆ ಅನ್ನೋದು ಸ್ಪಷ್ಟ. ಆದರೆ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಪ್ರಯಾಣ ದರವನ್ನು ಏರಿಕೆ ಮಾಡಿದೆ ಅನ್ನೋದು ಸುಳ್ಳು ಅಂತ KSRTCಯ ಹರಿಹರ ಘಟಕದ ಡಿಪೋ ಮ್ಯಾನೇಜರ್ ಕೂಡ ತಿಳಿಸಿದ್ದಾರೆ. ಅಲ್ಲದೆ 2024 ಮಾರ್ಚ್ 31ರಂದು, ಅಂದರೆ ಕಳೆದ ವಾರ, ದಾವಣಗೆರೆಯಿಂದ ಬೆಂಗಳೂರಿಗೆ ಪ್ರಯಾಣಿಸಿದಂತಹ ಪ್ರಯಾಣಿಕರ ಬಸ್ ಟಿಕೆಟ್ ದರ ಇಲ್ಲಿದೆ. ಇದರಲ್ಲಿ ಪ್ರಯಾಣ ದರ 319 ರೂಪಾಯಿ ಇದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ದಾವಣಗೆರೆಯಿಂದ ಬೆಂಗಳೂರಿಗೆ ಪ್ರಯಾಣ ದರವನ್ನು 371 ರೂಗೆ ಏರಿಕೆ ಮಾಡಿದೆ ಅನ್ನೋದು ಸುಳ್ಳು. ಅಲ್ಲದೆ ವಿಶೇಷ ತಡೆರಹಿತ ಬಸ್ಗಳಲ್ಲಿ ಪ್ರಯಾಣಿಸಿದ ಟಿಕೆಟನ್ನು ಬಳಸಿ ಅಪಪ್ರಚಾರ ಮಾಡಲಾಗಿದೆ ಅನ್ನೋದು ಸತ್ಯ. ಇದೇ ರೀತಿ ಶಕ್ತಿ ಯೋಜನೆ ಜಾರಿಗೆ ಬಂದಂತಹ ಹೊಸದರಲ್ಲಿ ಬೆಂಗಳೂರು ಮತ್ತು ಮೈಸೂರಿನ ನಡುವೆ ಬಸ್ ಪ್ರಯಾಣ ದರವನ್ನು ಹೆಚ್ಚಿಸಲಾಗಿದೆ ಅಂತ ಕೂಡ ಆರೋಪಿಸಿ ಸುಳ್ಳು ಪೋಸ್ಟ್ ಒಂದು ವೈರಲ್ ಆಗಿತ್ತು. ಆದರೆ ಅದು ಕೂಡ ಸುಳ್ಳು ಅಂತ ಆಗಲೇ ಸಾಬೀತು ಕೂಡ ಆಗಿತ್ತು. ಈ ಎಲ್ಲವನ್ನು ನೋಡಿದರೆ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ನೀಡಲಿಕ್ಕೋಸ್ಕರ ಪುರುಷರ ಬಸ್ ದರವನ್ನು ಹೆಚ್ಚಿಸಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಎರಡನೇ ಸುಳ್ಳು ಏನಪ್ಪ ಅಂತಂದರೆ, ಅರವಿಂದ್ ಕೇಜ್ರಿವಾಲ್ ಅವರು ಯುವಕನಾಗಿದ್ದಾಗ ಅತ್ಯಾಚಾರ ಆರೋಪಿಯಾಗಿದ್ದರು ಅನ್ನೋದು. 19 ವರ್ಷದ ಕಗರ್ಪುರದ ವಿದ್ಯಾರ್ಥಿ ಅರವಿಂದ್ ಕೇಜ್ರಿವಾಲ್ ಸ್ಥಳೀಯ ಹುಡುಗಿಯ ಮೇಲೆ ಅತ್ಯಾಚಾರ ಎಸಗಿದ್ದರು. ಆ ಬಗ್ಗೆ 1987ರ ಜೂನ್ 8ರಂದು ಟೆಲಿಗ್ರಾಫ್ ಪತ್ರಿಕೆ ವರದಿ ಪ್ರಕಟಿಸಿದೆ. ನೋಡಿ, ಇದು ಇಂದಿನ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಅಸಲಿಯತ್ತು ಎಂಬಂತಹ ಒಂದು ಪೇಪರ್ ಕಟ್ಟಿಂಗ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಆ ಪೇಪರ್ ಕಟ್ಟಿಂಗ್ ವರದಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಲಾಗಿದೆ. ಆ ಪತ್ರಿಕೆಯ ತುಂಡನ್ನು ನೋಡಿದರೆ ಅದು ನಿಜವಾದ ವರದಿಯಂತೆ ಕಾಣ್ತದೆ. ಹೀಗಾಗಿಯೇ ಅದು ನಿಜ ಅಂತ ಹಲವಾರು ಮಂದಿ ನಂಬಿದ್ದಾರೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಅವರನ್ನು ವಿರೋಧಿಸುವಂತಹ ವಿರೋಧಿ ಬಣ ಆ ಪೇಪರ್ ಕಟ್ಟಿಂಗ್ ತುಂಡನ್ನು ಸಿಕ್ಕಾಪಟ್ಟೆ ಹಂಚ್ಕೋತಾ ಇದೆ. ವೈರಲ್ ಆಗಿರೋ ಆ ಪೇಪರ್ ಕಟ್ಟಿಂಗ್ ತುಂಡು ನಿಜವಾದ್ದ ಅಂತ ನೋಡಿದರೆ, ಕೇಜ್ರಿವಾಲ್ ಅವರು ಅತ್ಯಾಚಾರ ಆರೋಪಿ ಆಗಿದ್ದರ ಅನ್ನೋದನ್ನು ಪರಿಶೀಲನೆ ಮಾಡಿದರೆ ಗೊತ್ತಾಗುತ್ತೆ ಅದು ಗಂಭೀರವಾದಂತಹ ಸುಳ್ಳು ಅಂತ.
ಕೇಜ್ರಿವಾಲ್ ಅವರು ಅತ್ಯಾಚಾರ ಆರೋಪಿ ಆಗಿರಲಿಲ್ಲ ಅನ್ನೋದು ಸತ್ಯ. ವೈರಲ್ ಆದ ಪೇಪರ್ ಕಟಿಂಗ್ನ ಬಗ್ಗೆ ಮಾಹಿತಿಗಾಗಿ ಕೇಜ್ರಿವಾಲ್ ಬಗ್ಗೆ ಹುಡುಕಿದಾಗ ವಿಕಿಪೀಡಿಯಾ ಸೇರಿದಂತೆ ಯಾವುದೇ ವರದಿಗಳಲ್ಲಿ ಕೇಜ್ರಿವಾಲ್ ವಿರುದ್ಧ ಅತ್ಯಾಚಾರ ಆರೋಪದ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕಂಡು ಬಂದಿಲ್ಲ. ಅಲ್ಲದೆ ವೈರಲ್ ಆಗಿರುವಂತಹ ಪೇಪರ್ ಕಟಿಂಗ್ಸನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ನಕಲಿ ಕಟಿಂಗ್ ಅನ್ನೋದು ಗೊತ್ತಾಗ್ತದೆ. ವೈರಲ್ ಆಗ್ತಿರುವಂತಹ ಪತ್ರಿಕೆಯ ಹೆಸರು ದ ಟೆಲಿಗ್ರಾಫ್ ಅಂತ ಇದೆ ಮತ್ತು ಅದರಲ್ಲಿನ ಶೀರ್ಷಿಕೆಯಲ್ಲಿ IIT ವಿದ್ಯಾರ್ಥಿ ಅತ್ಯಾಚಾರದ ಆರೋಪಿ ಅಂತ ಅರ್ಧ ಸುದ್ದಿಯನ್ನು ಪ್ರಕಟಿಸಲಾಗಿದೆ. ಆದರೆ ಮೂರನೇ ಕಲಂನಲ್ಲಿ ಬೇರೆಯದ್ದೇ ಸುದ್ದಿ ಇದೆ. ಆ ಸುದ್ದಿಯನ್ನು Forwarded.com ವೆಬ್ಸೈಟನ್ನು ಬಳಸಿ ಸೃಷ್ಟಿಸಲಾಗಿರುವಂತಹ ನಕಲಿ ಪೇಪರ್ ಕಟಿಂಗ್ ಅಂತ ಈಗಾಗಲೇ ಗೊತ್ತಾಗಿದೆ. ಅಂದ ಹಾಗೆ ಆ ಪೇಪರ್ ಕಟಿಂಗ್ ದಿ ಡೈಲಿ ವಾಟ್ ಎವರ್ ಎಂಬ ಪತ್ರಿಕೆಯ ಪೇಪರ್ ಕಟಿಂಗ್ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಅದರಲ್ಲಿ 30 August 2016 ಎಂಬಂತಹ ದಿನಾಂಕ ಕೂಡ ಇದೆ. ಅದರ ಹೆಡ್ಲೈನ್ನಲ್ಲಿ ಮಂಗಳ ಗ್ರಹದ ನಿವಾಸಿಗಳು ಭೂಮಿಯನ್ನು ಆಕ್ರಮಿಸಿಕೊಳ್ತಾರೆ ಅಂತ ಶೀರ್ಷಿಕೆ ಕೂಡ ಇದೆ. ಇದೇ ಪೇಪರ್ ಕಟಿಂಗನ್ನು ಬಳಸಿಕೊಂಡು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸುಳ್ಳು ಆರೋಪವನ್ನು ಮಾಡಿ ಪೇಪರ್ ಕಟಿಂಗನ್ನು ಸೃಷ್ಟಿಸಲಾಗಿದೆ ಅಂತ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿದೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಅತ್ಯಾಚಾರದ ಆರೋಪ ಇರುವ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ವರದಿಗಳು ಬಂದಿಲ್ಲ. ಹಾಗಾಗಿ ವೈರಲ್ ಆಗ್ತಿರೋ ಪೇಪರ್ ಕಟಿಂಗ್ ಅಪ್ಪಟ ಸುಳ್ಳಿನಿಂದ ಕೂಡಿದೆ ಮತ್ತು ಅದನ್ನು ಎಡಿಟ್ ಮಾಡಿ ಆ್ಯಪ್ ಮೂಲಕ ಚಿತ್ರಿಸಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಮೂರನೇ ಸುಳ್ಳು ಏನಪ್ಪ ಅಂತಂದರೆ ಮತದಾನ ಮನೆಯ ಹೆಣ್ಣಿದ್ದಂತೆ ಅಂತ ಅಂಬೇಡ್ಕರ್ ಹೇಳಿದರು ಅನ್ನೋದು. ಖ್ಯಾತ ಹೃದ್ರೋಗ ತಜ್ಞ, ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರು 4 April ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡಿದರು. ತಮ್ಮ ಭಾಷಣದಲ್ಲಿ ಮತದಾನ ಮನೆಯ ಹೆಣ್ಣು ಮಗಳಿದ್ದಂತೆ ಅದು ಮಾರಾಟ ಆಗಬಾರದು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಂತ ಅವರು ವಿವರಿಸಿದರು. ಮಂಜುನಾಥ್ ಅವರ ಹೇಳಿಕೆಯಂತೆ ಮತದಾನ ಹೆಣ್ಣು ಮಗಳಂತೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ರ ಅಂತ ನೋಡಿದರೆ ಅದು ಕೂಡ ಹಸಿ ಸುಳ್ಳು. ಅಂಬೇಡ್ಕರ್ ಅವರು ಮತದಾನದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹುಡುಕಿದಾಗ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ಸರ್ಕಾರವು ಮತದಾನದ ಹಕ್ಕಿನಿಂದ ಬೇರ್ಪಡಿಸಲಾಗದು ಮತ್ತು ಮತದಾನವು ರಾಜಕೀಯ ಶಿಕ್ಷಣದ ಮುನ್ನುಡಿಗಳಲ್ಲಿ ಒಂದಾಗಿದೆ ಅಂತ ಸಾಬೀತಾಗ್ತದೆ ಅಂತ ಅಂಬೇಡ್ಕರ್ ಅವರು ಹೇಳಿರೋ ಬಗ್ಗೆ ಮಾಹಿತಿ ದೊರೆತಿದೆ. ಅಲ್ಲದೆ 1950 January 26 ಗಣರಾಜ್ಯ ದಿನದಂದು ತಮ್ಮ ಐತಿಹಾಸಿಕ ಭಾಷಣದಲ್ಲಿ ಮಾತನಾಡಿದಂತಹ ಅಂಬೇಡ್ಕರ್ ಅವರು ರಾಜಕೀಯದಲ್ಲಿ ನಾವು ಸಮಾನತೆಯನ್ನು ಹೊಂದಿದ್ದೇವೆ ಹಾಗೂ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ನಾವು ಅಸಮಾನತೆಯನ್ನು ಹೊಂದಿದ್ದೇವೆ. ರಾಜಕೀಯದಲ್ಲಿ ನಾವು ಒಬ್ಬ ವ್ಯಕ್ತಿಗೆ ಒಂದು ಮತ ಮತ್ತು ಒಂದು ಮತ ಒಂದು ಮೌಲ್ಯ ಎಂಬಂತಹ ತತ್ವವನ್ನು ಗುರುತಿಸಿದ್ದೇವೆ. ಆದರೆ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ರಚನೆಯ ಕಾರಣದಿಂದಾಗಿ ಒಬ್ಬ ವ್ಯಕ್ತಿ ಒಂದು ಮೌಲ್ಯ ಎಂಬಂತಹ ತತ್ವವನ್ನು ನಾವು ನಿರಂತರವಾಗಿ ನಿರಾಕರಿಸುತ್ತಲೇ ಇರುತ್ತೇವೆ ಅಂತ ಕೂಡ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದು. ಮುಂದುವರೆದು ಮಾತನಾಡಿದಂತಹ ಅಂಬೇಡ್ಕರ್ ಅವರು ವಿರೋಧಾಭಾಸಗಳ ಈ ಜೀವನವನ್ನು ನಾವು ಎಷ್ಟು ಕಾಲ ಮುಂದುವರಿಸುತ್ತೇವೆ, ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ನಾವು ಎಷ್ಟು ಕಾಲ ಸಮಾನತೆಯನ್ನು ನಿರಾಕರಿಸುತ್ತಲೇ ಇರ್ತೇವೆ, ನಾವು ಅದನ್ನು ದೀರ್ಘಕಾಲದವರೆಗೆ ನಿರಾಕರಿಸುವುದನ್ನು ಮುಂದುವರಿಸಿದ್ರೆ ನಮ್ಮ ರಾಜಕೀಯ ಪ್ರಜಾಪ್ರಭುತ್ವವನ್ನು ಅಪಾಯಕ್ಕೆ ತಳ್ಳುತ್ತದೆ, ನಾವು ಈ ವಿರೋಧಾಭಾಸವನ್ನು ಆದಷ್ಟು ಬೇಗ ತೆಗೆದುಹಾಕಬೇಕು, ಇಲ್ಲದಿದ್ದರೆ ಅಸಮಾನತೆಯಿಂದ ಬಳಲುತ್ತಿರುವ ಈ ಅಸೆಂಬ್ಲಿ ಕಷ್ಟಪಟ್ಟು ನಿರ್ಮಿಸಿರುವಂತಹ ರಾಜಕೀಯ ಪ್ರಜಾಪ್ರಭುತ್ವದ ರಚನೆಯನ್ನು ಸ್ಫೋಟಿಸ್ತದೆ ಅಂತ ಅವರು ಎಚ್ಚರಿಕೆಯನ್ನು ಕೂಡ ನೀಡಿದರು. ಅಲ್ಲದೆ ಡಾಕ್ಟರ್ ಅಂಬೇಡ್ಕರ್ ಅವರು ಮತದಾನವನ್ನು ಮಾರಿಕೊಳ್ಳದಂತೆ ಜನರಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಿದರು. ಆದರೆ ಅವರು ಎಲ್ಲಿಯೂ ಕೂಡ ಮತದಾನವು ಮನೆಯ ಹೆಣ್ಣಿದ್ದಂತೆ ಅಂತ ಹೇಳಿಲ್ಲ. ಆದರೂ ಮತದಾನವು ಮನೆಯ ಹೆಣ್ಣಿದ್ದಂತೆ ಎಂಬಂತಹ ಹೇಳಿಕೆಯನ್ನು ಅಂಬೇಡ್ಕರ್ ಹೆಸರಿನಲ್ಲಿ ಹಲವಾರು ರಾಜಕಾರಣಿಗಳು ಆಗಾಗ್ಗೆ ಹೇಳ್ತಾನೇ ಇರ್ತಾರೆ. ಅದೇ ರೀತಿ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಅಂಬೇಡ್ಕರ್ ಹೆಸರಿನಲ್ಲಿ ಈ ಹೇಳಿಕೆಯನ್ನು ಹೇಳಿದ್ದಾರೆ. ಆದರೆ ಅವರ ಹೇಳಿಕೆ ಅಪ್ಪಟ ಸುಳ್ಳು ಅನ್ನೋದು ಸತ್ಯ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ 3 ಸುಳ್ಳುಗಳು. ಇವು ಮಾತ್ರ ಅಲ್ಲದೆ ಮೋದಿಗೆ 100,000 ಕೊಟ್ಟಿದ್ದೀನಿ ಅಂತ ನಾನು ಹೇಳ್ತೀನಿ, ಅವರನ್ನು ಕೂಡ ಬಂಧಿಸ್ತೀರಾ ಅಂತ ಕೇಜ್ರಿವಾಲ್ ಅವರು ED ಪರ ವಕೀಲರನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅಂತ ಕೂಡ ಪೋಸ್ಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆದರೆ ಕೋರ್ಟ್ನಲ್ಲಿ ಕೇಜ್ರಿವಾಲ್ ಅವರು ಅಂತಹ ಯಾವುದೇ ಪ್ರಶ್ನೆಯನ್ನು ಕೇಳಿಲ್ಲ ಅನ್ನೋದು ಸತ್ಯ. ಸತ್ಯಾಧಾರಿತ ವಿಶೇಷ ವಿಭಿನ್ನ ಸುದ್ದಿಗಳಿಗಾಗಿ ನೋಡ್ತಾ ಇರಿ eedina.com ಮತ್ತು eedina YouTube ಚಾನೆಲ್. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.